ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅಸ್ತ್ರ ಕನ್ನಡ ದಿನಕ್ಕೊಂದು ಕಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೊಂದು ಪುಟಾಣಿ ಕಥೆ ಹೇಳ್ತಾ ಇದ್ದೀನಿ ಏನು ಈ ಕತೆ ಈ ಕತೆ ಚಿಕ್ಕದಾದರೂ ಇದು ನೀಡ್ತಕ್ಕಂಥ ಸಂದೇಶ ಮಾತ್ರ ತುಂಬ ದೊಡ್ಡದು ಯಾವುದೇ ಕತೆ ಅಂದರೆ ಒಂದು ಊರಲ್ಲಿ ಒಂದು ಪಂಡಿತ ಇರ್ತಾನೆ ಆತ ಒಂದು ಗಿಣಿನ ಸಾಕಿರ್ತಾನೆ ಆತನ ತನ್ನ ಗಿಣಿ ಅಂದರೆ ಎಷ್ಟು ಅಚ್ಚುಮೆಚ್ಚು ಎಷ್ಟು ಪ್ರೀತಿ ಅಂದರೆ ಅಷ್ಟೊಂದು ಪ್ರೀತಿ ತುಂಬ ಪ್ರೀತಿ ಇರುತ್ತೆ ಆತ ಏನು ಮಾಡೋದು ಆತನಿಗೆ ಯೋಚನೆ ಆಗುತ್ತೆ ನಾನು ಇಲ್ಲದ ಸಮಯದಲ್ಲಿ ಬೆಕ್ಕೇನಾದ್ರು ಬಂದು ಗಿಣಿನ ತಿನ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದಕ್ಕೆ ಆತ ಏನು ಮಾಡ್ತಾನೆ ಅಂದರೆ ಗಿಣಿಗೆ ಹೇಳ್ಕೊಡ್ತಾನೆ ನೀನು ಈ ಇದನ್ನು ಗಟ್ ಮಾಡು ಅಂದ್ರೆ ಮಂತ್ರ ಥರ ಮಾಡು ಅಂತ ಹೇಳ್ಕೊಡ್ತಾನೆ ಏನು ಹೇಳ್ಕೊಡ್ತಾನೆ ಅಂತಂದ್ರೆ ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗ್ಬೇಕು ಅಂತ ಸೊ ಆ ಗಿಣಿ ಏನು ಮಾಡುತ್ತೆ ಅದೇ ಮಂತ್ರ ಪಠನ ಮಾಡ್ತಾ ಇರುತ್ತೆ ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗ್ಬೇಕು ಬೆಕ್ಕು ಬಂದಾಗ ಪಕ್ಕನೆ ಹಾರೋಗ್ಬೇಕು ಅಂತ ಸೊ ಅದೇನಾಗುತ್ತೆ ಅಂದರೆ ಯಾರೇ ಮನೆಗೆ ಬಂದರೂ ಸಹ ಆ ಗಿಣಿ ಬಂದ್ಬಿಟ್ಟು ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗ್ಬೇಕು ಅಂತ ಅದೇನಾಗುತ್ತೆ ನಮ್ಮ ಥರನೇ ಮನುಷ್ಯರ ಥರನೇ ಮಾತಾಡೋದಕ್ಕೆ ಮಾತಾಡುತ್ತೆ ಎಲ್ಲರೂ ಸಹ ಬಂದವರೆಲ್ಲರೂ ಫುಲ್ ಖುಷಿಯಿಂದ ಚಪ್ಪಾಳೆ ತಟ್ಟಿ ಏನು ಮಾಡ್ತಾರೆ ಅದನ್ನು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಗಿಣಿ ಅಂತ ಅನ್ಕೊತಾರೆ ಈ ಪಂಡಿತನಿಗೆ ಆಗಿನಿ ಅಂದ್ರೆ ತುಂಬಾ ಪ್ರೀತಿ ಒಂದ್ಸತಿ ಆತ ಹೊರಗೆ ಹೋಗ್ಬೇಕಾಗತ್ತೆ ಹೋದಾಗ ಹಿಂಗಪ್ಪ ಗಿನಿ ಅದು ಹೇಳ್ಬಿಟ್ಟು ಹೋಗ್ತಾನೆ ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗ್ಬೇಕು ಅಂತ ಪಂಡಿತ ಏನು ಮಾಡ್ತಾನೆ ಗಿನಿಗೆ ಹೇಳಿಬಿಟ್ಟು ಹೋಗ್ತಾನೆ ಈ ಗಿಣಿ ಮನೇಲಿರ್ಬೇಕಂದ್ರೆ ಅಂದ್ಕೊಂಡಂತೆ ಆ ಪಂಡಿತ ಹೆಂಗೆ ಅಂದ್ಕೊಂಡು ಅದೇ ಥರ ಏನಾಗುತ್ತೆ ಬೆಕ್ಕು ಬರುತ್ತೆ ಬೆಕ್ಕು ಬಂದಾಗ ನೋಡ್ತಾ ಆ ಬೆಕ್ಕು ಬರುತ್ತೆ ಗಿನಿ ಏನು ಮಾಡುತ್ತೆ ಬೆಕ್ಕನ್ನು ಸಹ ಯಾವುದೋ ನಮ್ಮ ಮನೆಗೆ ಮತ್ತೆ ಅತಿಥಿ ಬಂದರು ಅಂತಂದ್ಬಿಟ್ಟು ಅದು ಹೇಳುತ್ತೆ ಬೆಕ್ಕನ್ನು ನೋಡಿ ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗ್ಬೇಕು ಅಂತ ಹೇಳುತ್ತೆ ಈ ಬೇರೆಯವರೆಲ್ಲರೂ ಸಹ ಇನ್ನು ಕೇಳಿದ ತಕ್ಷಣ ಏನು ಮಾಡ್ತಿದ್ರು ಚಪ್ಪಾಳೆ ತಟ್ಟಿ ಗಿನ ಎಷ್ಟು ಚೆನ್ನಾಗಿ ಮಾತಾಡಿದೆ ನೀನು ಅಂತ ಅಂತಾಯಿದ್ರು ಆದರೆ ಬೆಕ್ಕೇನು ಮಾಡ್ತಾ ಇತ್ತು ಅಂದರೆ ಅದು ಬೆಕ್ಕು ಬಂದಾಗ ಪಕ್ಕನೆ ಹಾರು ಹೋಗಬೇಕು ಅಂದಿದ ತಕ್ಷಣ ಏನು ಮಾಡ್ತು ಆ ಗಿಣಿ ಕತ್ತಿಗೆ ಬಾಯಿ ಹಾಕ್ಬಿಟ್ಟು ಏನು ಮಾಡ್ತು ಅದನ್ನು ಸಾಯಿಸ್ಬಿಡ್ತು ಈ ಕಥೆಯಲ್ಲಿ ಏನಿದೆ ಏನು ಈ ಕತೆ ಸಂದೇಶ ಅಂದರೆ ನಾವು ಅಷ್ಟೆ ತುಂಬ ಸತಿ ಬರೀ ಮಂತ್ರ ಪಠನೆ ಮಾಡ್ತಾ ಇರ್ತೀರಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅದು ಹಂಗಿರ್ಬೇಕು ಹಿಂಗಿರಬೇಕು ಅಂತ ಬಟ್ ಆಚರಣೆ ತರೋದ್ರಲ್ಲಿ ಏನು ಮಾಡ್ತೀವಿ ನಾವು ಎಡವತ್ತಾ ಇರ್ತೀವಿ ನೋ ಸ್ಮೋಕಿಂಗ್ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಲ್ಲೇ ಹೋಗಿ ಸ್ಮೋಕ್ ಮಾಡ್ತಾ ಇರ್ತಾರೆ ಮತ್ತು ಈ ಹೋಟೆಲ್ಸಲ್ಲಿ ಪ್ಲೇಟಲ್ಲಿ ಕೈ ತೊಳಿಬಾರ್ದು ಅಂದರೆ ಅಲ್ಲೇ ಕೈ ತೊಳಿತಾ ಇರ್ತಾರೆ ಇನ್ನೊಂದು ಕೆಲವು ಕಡೆ ಇಲ್ಲಿ ನೋ ಪಾರ್ಕಿಂಗ್ ಹಾಕಿದರೆ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ ಅಂದರೆ ನಮ್ಮ ಜನಕ್ಕೆ ಕೆಲವೊಂದು ನೋ ನನಗನ್ಸುತ್ತೆ ಕೆಲವೊಂದು ನೋಡಿದಾಗ ಅವ್ರಿಗೆ ನೆನ್ಪಾಗುತ್ತೆನೋ ಓ ಇಲ್ಲಿ ಇದು ಅಂತ ಅಂತ ಅನಿಸುತ್ತೆ ಏನು ಬೇಡ ಅಂತ ಹಾಕಿದ್ರೆ ಈಗ ಬರೀ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಬರೀ ಹೇಳ್ತಾ ಇರ್ತಾರೆ ಅಷ್ಟೇ ಆ ಮಾಸ್ಕ್ ಇಲ್ಲಿರಲ್ಲ ಇಲ್ಲಿ ಚಿನ್ಗೆ ಹಾಕ್ಕೊಂಡಿರ್ತಾರೆ ಇಲ್ಲಾಂದರೆ ಮೂಗು ಕೆಳಗಡೆ ಹಾಕ್ಕೊಂಡಿರ್ತಾರೆ ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತಾರೆ ಮನೆಗೆ ಬಂದಿದ ತಕ್ಷಣ ಬರೀ ಇದೆಲ್ಲನೂ ಸಹ ಮಂತ್ರ ಪಠಣೆ ಆಗಬಾರ್ದು ಯಾಕಂದರೆ ಇದೊಂದು ಕ್ರೂಷಿಯಸ್ ಟೈಮು ಈ ಈ ಟೈಮಿಂದ ನಾವು ಹೊರಗೆ ಬಂದುಬಿಟ್ರೆ ಮತ್ತೆ ಏನಾಗುತ್ತೆ ನಾವು ಮುಂಚೆ ಯಾವ ಥರ ಇದ್ರೂ ಆ ಥರ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಹಾಗಾಗಿ ಈ ಸಮ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಮಾಸ್ಕ್ ಹಾಕ್ಕೊಳ್ಳೋಣ ಮತ್ತು ಚೆನ್ನಾಗಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಿದ ತಕ್ಷಣ ಚೆನ್ನಾಗಿ ಕೈ ತೊಳ್ಕೊಳ್ಳೋಣ ಆ ಥರ ನಾವು ನಮ್ಮ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋಣ ಬರೀ ಮಂತ್ರಪಠಣೆ ಆಗೋದು ಬೇಡ ಮತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಣ ಈ ಕರೋನಾ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಅದನ್ನು ಸಹ ನಾವು ರೋಗವನ್ನು ತಡೆಗಟ್ಟಬಹುದು ಹಾಗಾಗಿ ಅದನ್ನು ನಾವು ಮಾಡೋಣ ಬರೀ ಮಾಸ್ಕ್ ಹಾಕ್ಕೊಳ್ಳಿ ನೀವು ಸ್ಯಾನಿಟೈಸರ್ ಹಾಕ್ಕೊಳ್ಳಿ ಅಂತ ಮಂತ್ರಪಠಣೆ ಮಾಡೋದ್ರ ಬದಲು ನಾವು ಪಾಲಿಸೋಣ ಮೊದಲು ಮತ್ತು ಮನೆಯಲ್ಲೇ ಇರೋಣ ಎಲ್ಲೂ ಹೊರಗಡೆ ಹೋಗ್ದಿರ ಹಂಗಾಗಿ ಏನಾಗುತ್ತೆ ನಾವು ಸಹ ಇದಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ನಮ್ಮಲ್ಲೂ ಸಹ ಇದೊಂದು ಪಾತ್ರ ಆಗುತ್ತೆ ನಮ್ಮದು ಒಂದು ಚಿಕ್ಕ ಪಾತ್ರ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ